ಸರ್ ನೀವು ಇತ್ತೊಂದು ಎಷ್ಟು ದಿನ ಆಯಿತು ಸರ್? ಒಂದು 15 ಆಯ್ತು. ತಗೊಂಡಿದ್ದೆ ತಮಿಳ್ನಾಡು ಕಡೆಯಿಂದ ತಂದಿದ್ದ? ಮಳೆ ಬಿಟ್ಟು ಮೂರು ಆಗಿ. ಹಾಂ, ಇವ್ರು ಯಾರು? ನಿಮ್ಮ ಶ್ರೀಕಂಠ ಅವ್ರದೇನಾ? ಅವ್ರ ಫ್ರೆಂಡ್ ಹತ್ರ ಇತ್ತು. ಅಲ್ಲಿ ಬೆಟ್ಟ ಸುತ್ತಮುತ್ತ ನೀವು ಓಡಾಡಿದಿರಲ್ಲ, ಎಷ್ಟು ಓರಿಗಳು ಇರ್ಬೋದು ನಿಮಗೆ ಆ ಊರಲ್ಲಿ? ಸುಮಾರು ಓರಿ ಇದೆ ಸರ್. ಒಂದು 45 ಇರ್ಬೋದ? ಹೆಂಗೆ ಅಂದ್ರೆ ಅಲ್ಲೂ ಅಷ್ಟೇ ಇದೆ. ಹೌದಾ? ಅಲ್ಲೂ ಓರಿ ಕಟ್ಟಿರಲ್ಲ, ಅಂದ್ರೆ ಅಬ್ದೋರಿ ಜಾಸ್ತಿ ಅಲ್ಲಿ. ಅಲ್ಲ, ಈ ಬಿತ್ತವ್ರಿ ನಮ್ಮವೆಲ್ಲ ಈ ಕಡೆಯಿಂದ ಅಲ್ಲಿ ಹೋಗ್ತಾವಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಇಲ್ಲಿ ಸರ ತಗೊಂಡೆ ಅಲ್ಲಿ ಹೋಗಿ ಬೆಳೆಸ್ಕೋಬೇಕು. ಹೌದೌದು. ಬಟ್ ಅಲ್ಲೆಲ್ಲ ಬಿತ್ತವರಿಗಳು ಇದಾವಲ್ಲ, 4-5 ಕಟ್ತಾರಲ್ಲ, ಹಸುಗಳು ಬರ್ತಾವ ಅಲ್ಲಿಗೆ? ಅವ್ರಿಗೆ ಕಾಡಸು ಇದೆ, ಅವ್ರಿಗೆ ದನಗಳು ಇವೆ, ಎಲ್ಲಾರ ಮನೇಲೂ ದನ ಮಾಡ್ತಾರೆ ಆಲ್ಮೋಸ್ಟ್. ಬಟ್ ಕರುಗಳು, ಇಂಥ ಕರುಗಳು ಹುಟ್ಟಲ್ವ ಅಲ್ಲೇ? ಅದೇ ಓರಿಗಳು ಆರ್ತಾವಲ್ಲ ಅಲ್ಲಿ. ಬಟ್ ಇಲ್ಲಿಗೆ ಬಂದ್ರೆ ಇಲ್ಲಿ ಚೆನ್ನಾಗಿ ಹುಡ್ತಾವಲ್ಲ. ಈಗ ನಮ್ದು ಓರಿ ಬೆಡ್ದಲ್ಲಿ ಇತ್ತು, ಒಂದು 2-3 ತಿಂಗಳು ಇತ್ತು, ಹತ್ರಲ್ಲೆಲ್ಲ ಒಂದು 2 ಕರ ಹುಟ್ಟಿ ಪಾಸ್ ಆಗೋ ಸರ್. ಅದೇ ಪಾಸ್ ಆಗೋ ಅಲ್ಲಿ ಒಂದು 2 ಕರ ಪಾಸ್ ಆಗಿದೆ. ಅಲ್ಲಿ ಯಾರ ಮನೆಗಿತ್ತು ಅಲ್ಲಿ? ಅಲ್ಲೇ ಸರ್, ಆ ಬೆಟ್ಟ ಹಸಿಕಂಠಪ್ಪರ ಮನೆ ಇದೆಯಲ್ಲ, ಅವ್ರ ಊರ್ ಕೆಳಗಡೆ ಎಲ್ಲ ಇತ್ತಂತೆ. ಈಗ ಬಾಲ್ರು ಗೊತ್ತು, ಅದ್ರ ಮಗ ಒಂದು 5-10 ಏನೋ ಗೊತ್ತು ಅದು ಸರ್. ಇದ್ರ ಮಗ ಬಾಲ್ರು ರುದ್ರಪ್ಪರ್ ಅಂತ ತಮ್ಮಿದ್ರು. ಇಲ್ಲಿ ಯಾವ್ರಿಗೆ ಬಂತು? ಬಾಲ್ರು ಸರ್, ಇಲ್ಲಿ ಹುಣಸಳ್ಳಿ ಹತ್ರ ಬಾಲ್ರು. ಹುಣಸಳ್ಳಿ ಹತ್ರನಾ? ನಿಮಗ್ ಗೊತ್ತಿರಂಗೆ ಎಷ್ಟು ಓರಿಗಳು ಬಿತ್ತಂಗ್ ಬಂದಿದೆ ಬಸ್ತಿ ಅವ್ರ ದೊಡ್ಡವ್ರ ಇದು ಬಸ್ತಿ ಅವ್ರದ್ದು? ನಾವೇ ಒಂದು 4-5 ತಗೊಂಡ್ ಮಾರಿದ್ದೀವಿ. ಬಿತ್ತಂಗ್ ಬಂದಿದಾವ ಅಲ್ಲ, ಈಗ ರನ್ನಿಂಗ್ ಇರೋ ಯಾವನ ಇದಾವ? ರನ್ನಿಂಗ್ ಅಂದ್ರೆ ಎಲ್ಲ ಮಹಾರಾಷ್ಟ್ರ ಹೊಂಟವ ಸರ್. ಈಗ ಒಂದು ಒಳ್ಳೆ ಕರ 2 ಕರ ಹೊಂಟವ ಮಹಾರಾಷ್ಟ್ರ. ಕೇರ್ಪೇಟೆ ಸ್ವಾಮಿ ಹತ್ರ ಒಂದಿತ್ತು, ಅದು ಮಹಾರಾಷ್ಟ್ರ ಹೊಂಟಾಯ್ತು. ಇನ್ನೊಂದು ಅಲ್ಲಿ ಮೈಸೂರು ಲಕ್ಷಾರ್ ಮನೆಯಲ್ಲಿ ಒಂದ್ ಕರ, ಅಲ್ಲಿಂದ ತಂದ್ರೆ ತುಮಕೂರು ಇಲ್ಲಿ ತುಮಕೂರಿಂದ ಬಾಗ್ಲಿ ಹತ್ರ ಕೊಟ್ಟು ಅದು ಮಹಾರಾಷ್ಟ್ರ ಹೊಂಟಾಯ್ತು. ಇನ್ನೊಂದು ಆಂಧ್ರ ಹೊಯ್ತು, ಆಂಧ್ರ ಇವ್ರದ್ದು. ತೇಜದೊಂದು ಅದು ತಮಿಳ್ನಾಡು ಸಿಗು ಅಂತ ತಗೋಲ್ಡ್ ಕರು ಇದೆ, ಅವೀಗಲೇ ದನಿ ಬಿಡಕ್ಕಾಗಲ್ಲ. ಸಣ್ಣ ಕರುಗಳು ಇವ್ರ ಹತ್ರ ಒಂದಿದೆಯಲ್ಲ, ಅದು ಕೇರ್ಪೇಟೆ ಇವರು ಹೊಸ ಮಾವಿನಕೆರೆ ಅದೊಂದಿದೆ. ಮತ್ತೆ ಇವ್ರದ್ದು ನಾರಾಯಣಪ್ಪ ಅವ್ರದ್ದು, ನಾಟಿ ನಾರಾಯಣಪ್ಪ ಬೆಡತ್ಪಾಳ್ಯ ಅವ್ರ ಮನೆಗೆ 2 ಕರುಗಳು ಹೋಗವೆ. ಹಾ, ಬಿತ್ತನೆ 2 ಹೋಗವೆ. ಮತ್ತೆ ಇನ್ನೊಂದು ಯಾವ್ದೋ ಕುನ್ಗ ನಾಗಮಂಗಲದಲ್ಲಿ ಒಂದು ಇದೆಯಂತ ಇದ್ರ ಮಗನೇ ನಾಗಣ್ಣ ಹೇಳಿದ್ದು. ಅದು ಯಾವುದು ಸುಮಾರು ಹೌದಾ? ಈಗ ಒಂದು ಮಾಗಡಿ ರೋಡಲ್ಲಿ ಒಂದು ನೋಡ್ಕೊ ಬಂದೆ, ಇವ್ರು ನಾರಾಯಣಪ್ಪರ ನಾರಾಯಣಪ್ಪರದು ಅದು ಬಸ್. ದೊಡ್ಡ ಬಸ್ ಹತ್ರ ಹುಟ್ಟಿದ್ದೀನಿ. ಹೌದೌದು. ಅದೊಂದು ಕರು ಇದೆ. ಹೌದಾ? ಅದಿನ್ನೂ 6 ತಿಂಗಳು ಕರು ಅಲ್ಲ ಅಲ್ಲ, ಬಿತ್ತನೆ ಬರೋ ಯಾವ ಅಂತ ಇಲ್ವಲ್ಲ ಅಲ್ಲ. ಇನ್ನು ಈಗ ಆಗೋ. ಮತ್ತು ಇನ್ನೊಂದು ಚಿಕ್ಕ ಗೊಲ್ರಡ್ಡಿಯಲ್ಲಿ ಒಂದಿದೆ. ಹಾಂ, ಅದೊಂದು ಸತಿ ಸಣ್ಣ ಕರು ನಾನು ವಿಡಿಯೋ ಮಾಡಿದಾಗ ನೀವು ಫೋನ್ ಮಾಡಿದ್ರಲ್ಲ, ಆ ಕರುನ ದೊಡ್ಡದಾಗ ಆಗಿದೆ ಅಂತದು. ಅದು ನೋಡಿಲ್ಲ ನಾನು. ಹೌದಾ? ನೀವು ನೋಡಿದಾಗ ಎಷ್ಟು ಕರುಗಳು ನೋಡಿರ್ಬೋದು ಅದ್ರದ್ದು? ಈಗ ನಿಮ್ಮ ಊರಲ್ಲಿ ತುಂಪಲಾಗಿರೋ ಇದಾವೆ ಅದ್ರದ್ದು ಕರು ಹಾಕೋ ಸರ್? ಹಾಕಿದವ? ಮೂರು ಹಾಕಿದೆ. ಮುಂಚೆ ಇದ್ದಿದ್ದವರಿಗೆ ಎಲ್ಲ ಫಲ ಆಗಿದೆ. ಬ್ಯಾಚು ಎಲ್ಲ